ಕ್ಯೂನಲ್ಲಿ ನಿಂತಿದ್ದವರನ್ನ ಬಿಟ್ಟು ಮಧ್ಯದಲ್ಲಿ ಬಂದವರಿಗೆ ವ್ಯಾಕ್ಸಿನೇಷನ್ ಕೊಡಿಸಿದ್ದಾರೆ, ನಮ್ಮನ್ನ ಕಡೆಗಣಿಸಬೇಡಿ ಅಂತ ಜನ ಗಲಾಟೆ ಮಾಡಿದ್ದಾರೆ. ಇದು ಕೋಲಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಕ್ಯೂನಲ್ಲಿ ನಿಂತ ಜನ ಫುಲ್ ಗರಂ ಆಗಿದ್ದಾರೆ. ಮಧ್ಯದಲ್ಲಿ ಬಂದು ಸೇರ್ಕೊಂಡು ಯಾರೋ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ ಮುಂದಾದ್ರಂತೆ, ಆಗ ಗಲಾಟೆ ಆಗಿದೆ. ಕೋಲಾರದ ವ್ಯಾಕ್ಸಿನ್ ಕೇಂದ್ರದ ಬಳಿ ನಡೆದಿರುವಂತಹ ನೂಕು ನುಗ್ಗಲಿದು. ಒಂದು ಕಡೆಗೆ ಬೆಂಗಳೂರಿನಲ್ಲಿ ಸರತಿ ಸಾಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಮಗದೊಂದು ಕಡೆಗೆ ಕೋಲಾರದಲ್ಲೂ ಕೂಡ ಹಾಗೆ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ ಬಂದಿದ್ದಾರೆ. ಆ ಮಧ್ಯದಲ್ಲಿ ಸೈಡ್ ಗ್ಯಾಪಲ್ಲಿ ಎಲ್ಲಾದರೂ ಒಳಗಡೆ ಹೋಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳೋಣ ಅಂಥೇಳಿ ಯಾರಾದರೂ ಬಂದಿರ್ತಾರೆ. ಹಿಂದೆ ನಿಂತವರುತ್ತಾರೆ, 2-3 ಗಂಟೆ ಕಾಲ ಸೈ ಲೈನಲ್ಲೇ ನಿಂತ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಸಿಟ್ಟು ಬರುತ್ತೆ, ಗಲಾಟೆ ಆಗೇ ಆಗುತ್ತೆ ಸಹಜವಾಗಿ. ಸೊ ಹಾಗಾಗಿ ಅಲ್ಲಿರೋರೇ ಯಾರಾದರೂ ವಾಲಂಟಿಯರ್ ಆಗಿ ನಿಂತ್ಕೊಂಡು ನಿಮ್ಮ ಪಾಳೆ ಬರೋವರೆಗೂ ನೀವೇ ಅದನ್ನು ಮೇಂಟೈನ್ ಮಾಡಿ. ಕ್ಯೂನಲ್ಲಿ ಯಾರ್ಯಾರು ಇದ್ದಾರೆ ಏನು ಅಂಥೇಳಿ ಅದನ್ನು ಸರಿಯಾಗಿ ನೋಡ್ಕೊಳ್ಳುವಂಥ ಕೆಲಸ ನೀವೇ ಮಾಡ್ಕೊಳ್ಳಿ. ಮತ್ತೆ ಆಸ್ಪತ್ರೆ ಸಿಬ್ಬಂದಿಗಳನ್ನು ಕರೆಸಬೇಡಿ. ನಿಮ್ಗೆ ಚಾಕ್ರಿ ಅದೆಲ್ಲ ರೆಕಮೆಂಡ್ ಅವ್ರದೆಲ್ಲ ಎಂಟ್ರಿ ಆಗಿರೋದಣ್ಣ. ಏನ್ ತಮ್ಮ ಹೆಸರು ಸರ್? ಅಲ್ಲೋ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ, ನೀವೇ ಬಂದ್ ಇದ್ಮಾಡ್ಬೇಡಿ. ಇಲ್ಲಿ ಕ್ಯೂ ಅಲ್ಲೇ ಎಲ್ಲಾ ಕಡೆಯೂ ಕೂಡ ವ್ಯಾಕ್ಸಿನ್ಗೆ ಈಗ ಹಾಹಾಕಾರ ಎದ್ದಿರುವಂತಹ ದೃಶ್ಯವನ್ನ ನೋಡಿದಿರ. ಕ್ಯೂ ಬಿಟ್ಟು ಬೇರೆ ಯಾರಾದರೂ ಬಂದವರನ್ನ ಒಳಗಡೆ ಸೇರಿಸಬೇಡಿ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸೊ ಯಾರೆಲ್ಲ ವ್ಯಾಕ್ಸಿನ್ಗೋಸ್ಕರ ಬರ್ತಾ ಇದ್ದೀರಾ ಈಗ? ಅವತ್ತು ಯಾರು ಹೇಳಿದ್ರಲ್ಲ ವ್ಯಾಕ್ಸಿನ್ ವಿಚಾರದಲ್ಲಿ ಏನೇನೋ ಹೇಳಿದ್ರಲ್ಲ, ಹಾಕ್ಸ್ಕೋಬೇಡಿ ಅದು ಇದು ಅಂತೇಳಿ, ಅವರನ್ನು ಕರೀರಿ. ಆ ಮಹಾನುಭೂಪರನ್ನ ಕರೆಸ್ಬಿಟ್ಟು ಕಾಸು ಕೊಡಪ್ಪ, ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕಾಗಿದೆ, ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಅಂತ ಕೇಳಿ ನೋಡೋಣ. ಯಾರೂ ಕೇಳಲ್ಲ.